ಭಾರತದ 12 ಜ್ಯೋತಿರ್ಲಿಂಗ ಕ್ಷೇತ್ರಗಳಲ್ಲಿ ಬಂದಾಗಿರುವ ಓಂಕಾರೇಶ್ವರ ದೇವಾಲಯಕ್ಕೆ ನಾವು ಈ ವಿಡಿಯೋದಲ್ಲಿ ಅಲ್ಲಿ ಹೇಗೆ ತಲುಪಬಹುದು, ಟೂರ್ ಬಜೆಟ್ ಎಷ್ಟಾಗ್ತದೆ, ಇದ್ರ ಬಗ್ಗೆ ಎಲ್ಲ ನಾವು ಈ ವಿಡಿಯೋದಲ್ಲಿ ಮಾಹಿತಿ ಕೊಡಲಿದ್ದೇವೆ. ಓಂಕಾರೇಶ್ವರ ದೇವಾಲಯದ ಹತ್ರದಲ್ಲೇ ಈಗ ಆದಿಶಂಕರಾಚಾರ್ಯರ 108 ಅಡಿ ಎತ್ತರದ ಪ್ರತಿಮೆ ಕೂಡ ಸ್ಥಾಪನೆ ಮಾಡಿದ್ದಾರೆ. ಏಕದಂ ಧಾಮ್ ಕೂಡ ಅಲ್ಲಿ ನಿರ್ಮಾಣ ಆಗ್ತಾ ಇದೆ. ಅದ್ವೈತ ಲೋಕ ಕಾರಿಡಾರ್ ಕೂಡ ನಿರ್ಮಾಣ ಆಗ್ತಾ ಇದೆ. ನಾವು ಇವತ್ತಿನ ವಿಡಿಯೋದಲ್ಲಿ ನಾವು ಇಲ್ಲಿ ಹೇಗೆ ಹೋಗೋದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡಲಿದ್ದೇವೆ. ನೀವು ಮೊದಲಿಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದ್ರೆ ನಾವು ಇದೇ ರೀತಿಯ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೇವೆ. ಈ ವಿಡಿಯೋನ ಮತ್ತೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ, ಅವರೇನಾದ್ರೂ ಹೋಗ್ಲಿಕ್ಕೆ ಪ್ಲಾನ್ ಮಾಡಿದ್ರೆ ಅವ್ರಿಗೆ ಕೂಡ ಸಹಾಯ ಆಗ್ತದೆ. ಓಂಕಾರೇಶ್ವರ ಜ್ಯೋತಿರ್ಲಿಂಗ, ಈ ದೇವಾಲಯ ಇರೋದು ಮಧ್ಯಪ್ರದೇಶ ರಾಜ್ಯದ ಖಾಂಡ್ವಾ ಜಿಲ್ಲೆಯ ಶಿವಪುರಿ ಎನ್ನುವ ಒಂದು ಐಲ್ಯಾಂಡ್ ನಲ್ಲಿ ಈ ದೇವಾಲಯ ಇದೆ. ನೀವು ಮ್ಯಾಪ್ ಅಲ್ಲಿ ಕೂಡ ನೋಡಬಹುದು, ಐಲ್ಯಾಂಡ್ ಅಲ್ಲಿ ಇದೆ ದೇವಾಲಯ. ಇದು ನರ್ಮದಾ ನದಿಯ ದಡದಲ್ಲಿ ಈ ದೇವಾಲಯ ಇದೆ. ಈ ದ್ವೀಪವು ಓಂಕಾರದ ರೂಪದಲ್ಲಿರುವುದರಿಂದ ಈ ದೇವಾಲಯವನ್ನ ಓಂಕಾರೇಶ್ವರ ಅಂತ ಕರೆಯಲಾಯಿತು ಅಂತ ಹೇಳಲಾಗ್ತದೆ. ಓಂಕಾರೇಶ್ವರ ಜ್ಯೋತಿರ್ಲಿಂಗವನ್ನ ಎರಡು ರೂಪಗಳಾಗಿ ವಿಂಗಡಿಸಲಾಗಿದೆ, ಒಂದು ಓಂಕಾರೇಶ್ವರ, ಇನ್ನೊಂದು ಮಮಲೇಶ್ವರ. ಓಂಕಾರೇಶ್ವರ ದೇವಾಲಯದ ಹತ್ತಿರದಲ್ಲಿ ಆದಿಶಂಕರಾಚಾರ್ಯರ 108 ಅಡಿ ಎತ್ತರದ ಪ್ರತಿಮೆಯನ್ನು ಕೂಡ ಸ್ಥಾಪನೆ ಮಾಡಲಾಗಿದೆ. ಅಲ್ಲಿ ಅದ್ವೈತ ಲೋಕ ಎನ್ನುವ ಕಾರಿಡಾರ್ ಕೂಡ ನಿರ್ಮಾಣ ಆಗ್ತಾ ಇದೆ. ಈಗ ನಾವು ಮೊದಲಿಗೆ ಅಲ್ಲಿಗೆ ಹೇಗೆ ತಲುಪೋದು ಅನ್ನೋದ್ರ ಬಗ್ಗೆ ನೋಡೋಣ. ಹತ್ತಿರದ ಏರ್ಪೋರ್ಟ್ ಇರೋದು ಇಂದೋರಲ್ಲಿ. 88 ಕಿಲೋಮೀಟರ್ ದೂರದಲ್ಲೇ ಇಂದೋರ್ ಏರ್ಪೋರ್ಟ್ ಇದೆ. ಅಲ್ಲಿಗೆ ಬಂದು ನೀವು ಕ್ಯಾಬ್ ಅಥವಾ ಬಸ್ ಮೂಲಕ ಆದ್ರೂ ಬಂದು ನೀವು ಓಂಕಾರೇಶ್ವರ ದೇವಾಲಯವನ್ನ ತಲುಪಬಹುದಾಗಿದೆ. ಇನ್ನೀಗ ನಿಮ್ಗೆ ಹತ್ತಿರದ ರೈಲ್ವೆ ಸ್ಟೇಷನ್ ಬಗ್ಗೆ ನೋಡೋದಾದ್ರೆ, ಖಾಂಡ್ವಾ ರೈಲ್ವೆ ಸ್ಟೇಷನ್ ಅಂತಿದೆ. ಖಾಂಡ್ವಾ ರೈಲ್ವೆ ಸ್ಟೇಷನ್ ಅಂತಿದೆ ನೋಡಿ, ಇದೇ ರೈಲ್ವೆ ಸ್ಟೇಷನ್ ಹತ್ತಿರದ್ದು. 72 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿಂದ ನಿಮ್ಗೆ ಬಸ್ ಸಿಗ್ತದೆ. ನೀವು ಬಸ್ ಮೂಲಕ 100-150 ರೂಪಾಯಲ್ಲಿ ನೀವು ಹೋಗಿ ತಲುಪಬಹುದು. ಮೊದಲಿಗೆ ನಾವೀಗ ಈ ರೈಲ್ವೆ ಸ್ಟೇಷನ್ ಇರೋ ಟ್ರೈನ್ಗಳ ಬಗ್ಗೆ ನೋಡೋಣ. ಬೆಂಗಳೂರಿಂದ ನಿಮ್ಗೆ ಪ್ರತಿ ದಿನ ಟ್ರೈನ್ ಇದೆ. ಪ್ರತಿ ದಿನ ರಾತ್ರಿ 7:20ಕ್ಕೆ ಟ್ರೈನ್ ಇರ್ತದೆ. 24 ಗಂಟೆ ಜರ್ನಿ ಇರ್ತದೆ. ನೀವು ಬುಧವಾರ ಹೊರಟ್ರೆ ಗುರುವಾರ ಹೋಗಿ ನೀವು ತಲುಪಿರ್ತೀರ. ಒಂದೇ ದಿನದಲ್ಲಿ ನೀವು ಹೋಗ್ಬೋದು. 630 ರೂಪಾಯಿ ನಿಮ್ಗೆ ಟಿಕೆಟ್ ಪ್ರೈಸ್ ಇರ್ತದೆ. ಇನ್ನು ನೀವು ಮಂಗಳೂರು ಸೈಡಿಂದ ಹೋಗ್ತೀರ ಆದ್ರೂ ಕೂಡ ನಿಮ್ಗೆ ಪ್ರತಿ ದಿನ ಟ್ರೈನ್ ಇದೆ. ಮಂಗಳೂರು ಉಡುಪಿಂದಲ್ಲ, ಮಂಗಳೂರಿಂದ 7 ಗಂಟೆಗೆ ಟ್ರೈನ್ ಇರ್ತದೆ. ಇನ್ನು ಹುಬ್ಬಳ್ಳಿ ಕಡೆಯಿಂದ ಬರ್ತೀರ ಆದ್ರೂ ಕೂಡ ನಿಮ್ಗೆ ಟ್ರೈನ್ ಇದೆ. 7 ಗಂಟೆಗೆ ನಿಮ್ಗೆ ಟ್ರೈನ್ ಇದೆ. ಹುಬ್ಬಳ್ಳಿಯಿಂದ ಆದ್ರೆ 560 ರೂಪಾಯಲ್ಲಿ ನೀವು ಹೋಗಿ ತಲುಪಬಹುದಾಗಿದೆ. ಖಂಡ್ವಾ ರೈಲ್ವೆ ಸ್ಟೇಷನ್ ನೀವು ಹೋಗಿ ತಲುಪಿದ ಮೇಲೆ ಅಲ್ಲಿಂದ ನಾವು ಆವಾಗಲೇ ಹೇಳಿದಂತೆ 72 ಕಿಲೋಮೀಟರ್ ದೂರ ಇದೆ. ಅಲ್ಲಿಂದ ನಿಮ್ಗೆ 100-150 ರೂಪಾಯಲ್ಲಿ ನೀವು ಹೋಗಿ ತಲುಪಬಹುದಾಗಿದೆ. ಈಗ ನೀವು ದೇವಾಲಯವನ್ನ ತಲುಪಿದ್ದೀರಾ, ಅಲ್ಲಿ ನೀವು ಒಂದು ದಿವಸ ಏನಾದ್ರೂ ಸ್ಟೇ ಆಗ್ಬೇಕು, ಅಲ್ಲಿ ಹೋದಾಗ ಒಂದ್ ಅಥವಾ 2 ದಿವಸ ನೀವು ಸ್ಟೇ ಆಗೋದಾದ್ರೆ ಅಲ್ಲಿ ನಿಮ್ಗೆ ರೂಮ್ನ ಪಡೆಯಲಿಕ್ಕೆ ನಿಮ್ಗೆ ಕಡಿಮೆಗೂ ಕೂಡ ನಿಮ್ಗೆ ರೂಮ್ ಸಿಗ್ತದೆ. 500 ರೂಪಾಯಿ, 500 ರೂಪಾಯಿಗಿಂತ ಕಡಿಮೆಗೂ ಕೂಡ ನಿಮ್ಗೆ ಸಿಗ್ತದೆ. ಧರ್ಮಶಾಲೆಗಳೆಲ್ಲ ಹತ್ರದಲ್ಲೇ ಇರೋದ್ರಿಂದ ನೀವು ಕಡಿಮೆಯಲ್ಲಿ ಕೂಡ ಸ್ಟೇ ಆಗ್ಬೋದು. ಇನ್ನೀಗ ನೀವು ಆ ದೇವಾಲಯವನ್ನ ಭೇಟಿ ನೀಡಿದ್ದೀರಾ, ಹತ್ರದಲ್ಲೇ ಯಾವ್ದೆಲ್ಲ ದೇವಾಲಯವನ್ನ ಭೇಟಿ ನೀಡಬೇಕಂದ್ರೆ ಯಾವ್ದೆಲ್ಲ ಪ್ಲೇಸ್ಗಳನ್ನ ನೀವು ಭೇಟಿ ನೀಡಬಹುದು ಅನ್ನೋದ್ರ ಬಗ್ಗೆ ಕೊಟ್ಟಿದ್ದೇವೆ. ಅಲ್ಲಿ ನಾವು ಇದ್ರ ಬಗ್ಗೆ ನಾವು ಇಲ್ಲಿ ಡೀಟೇಲ್ ಆಗಿ ಹೇಳಲಿಕ್ಕೆ ಹೋಗೋದಿಲ್ಲ. ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಒಂದು ಡೀಟೇಲ್ ಆಗಿ ವಿಡಿಯೋ ಮಾಡ್ತೇವೆ. ಉಜ್ಜಯಿನಿಗೆ ನೀವು ಹೋಗೋದಾದ್ರೆ ಇಲ್ಲಿಂದ 135 ಕಿಲೋಮೀಟರ್ ದೂರ ಇದೆ. ಉಜ್ಜಯಿನಿಯ ಮಹಾಕಾಳೇಶ್ವರ ದೇವಾಲಯ ಕೂಡ ನೀವು ಇದೇ ಟೂರ್ನಲ್ಲಿ ನೋಡ್ಕೊಂಡು ಬರ್ಬೋದು. ಇಲ್ಲಿಂದ ನಿಮಗೆ ಡೈರೆಕ್ಟ್ ಉಜ್ಜಯಿನಿಗೆಲ್ಲ ಬಸ್ ಎಲ್ಲ ಸಿಗ್ತದೆ. ನೀವು ಬಸ್ ಮೂಲಕ ಹೋಗ್ಬೋದು. 135 ಕಿಲೋಮೀಟರ್ ದೂರದಲ್ಲೇ ಇದೆ. ಇನ್ನೀಗ ಟೂರ್ ಬಜೆಟ್ ಲೆಕ್ಕ ಹಾಕೋದಾದ್ರೆ, ಕರ್ನಾಟಕದಿಂದ ಖಂಡ್ವಾ ರೈಲ್ವೆ ಸ್ಟೇಷನ್ಗೆ 1,000 ರೂಪಾಯಿ ಒಳಗಡೆ ಆಗ್ತದೆ. ಖಂಡ್ವಾ ರೈಲ್ವೆ ಸ್ಟೇಷನ್ ಇಂದ ನೆಕ್ಸ್ಟ್ ಓಂಕಾರೇಶ್ವರಕ್ಕೆ ಹೋಗ್ಲಿಕ್ಕೆ ನಾವು ಬಸ್ ಅಲ್ಲಿ 150 ರೂಪಾಯಿ ಅಂತ ಕೊಟ್ಟಿದ್ದೇವೆ. ಇನ್ನು ಹೋದಾಗ ಸ್ಟೇ ಆಗ್ಲಿಕ್ಕೆ ನಾವಿಲ್ಲಿ 800 ರೂಪಾಯಿ ಅಂತ ಕೊಟ್ಟಿದ್ದೇವೆ. 800 ರೂಪಾಯಿ ನೀವು ಎಷ್ಟು ದಿನ ರೂಮ್ ಪಡಿತೀರಾ ಅದನ್ನ ಪ್ಲಸ್ ಮಾಡ್ಕೊಳ್ಳಿ, ನಿಮಗೆ ಕಡಿಮೆಗೆಲ್ಲ ಸಿಗ್ತದೆ. ನೀವು ಅಲ್ಲಿ ಕೂಡ ಪಡಿ. ಇನ್ನು ಟ್ರಾವೆಲ್ ನಾವಿಲ್ಲಿ 1,500 ಅಂತ ಕೊಟ್ಟಿದ್ದೇವೆ. ನಾವು ಅಲ್ಲಿ ಹೋದ್ಮೇಲೆ ಅಲ್ಲಿ ಹತ್ತಿರದ ಪ್ಲೇಸ್ ನ ನೋಡ್ಲಿಕ್ಕೆ ಅದಕ್ಕೆಲ್ಲ ಆಗೋ ಖರ್ಚನ ಆಡ್ ಮಾಡಿ ಇಲ್ಲಿ ಟ್ರಾವೆಲ್ ಅಂತ ಹೇಳಿದ್ದೇವೆ. 1,500 ಇನ್ನು ರಿಟರ್ನ್ ಬರ್ಲಿಕ್ಕೆ ಓಂಕಾರೇಶ್ವರದಿಂದ ಖಂಡ್ವಾ ರೈಲ್ವೆ ಸ್ಟೇಷನ್ ಬರ್ಲಿಕ್ಕೆ 150, ಖಂಡ್ವಾ ರೈಲ್ವೆ ಸ್ಟೇಷನ್ ಇಂದ ಕರ್ನಾಟಕಕ್ಕೆ ಟ್ರೈನ್ ಅಲ್ಲಿ ಬರ್ಲಿಕ್ಕೆ 1,000 ರೂಪಾಯಿ. ಈ ರೀತಿ ನಿಮ್ಮ ಟೂರ್ ಬಜೆಟ್ ನ ನೀವು ಲೆಕ್ಕ ಹಾಕೊಳ್ಬಹುದು. ಇಲ್ಲಿ ನಾವು ಫುಡ್ಡಿಗಾಗೋ ಖರ್ಚು, ಎಂಟ್ರಿ ಫೀಸ್, ನೀವು ಯಾವ್ದೋ ಪ್ಲೇಸಿಗೆ ಹೋದ್ರೆ ಪೂಜೆಗಳಿಗಾಗೋ ಖರ್ಚು, ಇದನ್ನ ಯಾವ್ದನ್ನ ಆಡ್ ಮಾಡಿಲ್ಲ. ಅದನ್ನೆಲ್ಲ ನೀವು ಆಡ್ ಮಾಡ್ಕೊಳ್ಬೇಕಾಗ್ತದೆ ನಿಮ್ಮ ಟೂರ್ ಬಜೆಟ್ ಅಲ್ಲಿ. ಅದನ್ನೆಲ್ಲ ಆಡ್ ಮಾಡ್ಕೊಂಡು ನಿಮ್ಮ ಟೂರ್ ಬಜೆಟ್ ನ ನೀವು ಲೆಕ್ಕ ಹಾಕೊಳ್ಬಹುದು. ಈ ರೀತಿಯಲ್ಲಿ ನೀವು ನಿಮ್ಮ ಟೂರ್ನ ಪ್ಲಾನ್ ಮಾಡಬಹುದಾಗಿದೆ. ಇದ್ರ ಬಗ್ಗೆ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಂತ ತಿಳಿಸಿ. ನಾವು ಇದೇ ರೀತಿಯ ಹಲವಾರು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೇವೆ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಗೆ ಯಾವ್ದಾದ್ರೂ ಟೂರ್ ಪ್ಲಾನ್ ವಿಡಿಯೋ ಬೇಕಾದಲ್ಲೂ ಕೂಡ ಕಮೆಂಟ್ ಬಾಕ್ಸ್ ಅಂತ ತಿಳಿಸಿ. ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಅಲ್ಲಿ ಕೂಡ ನೀವು ಜಾಯ್ನ್ ಆಗ್ಬೋದು.